ಅಲ್ಲ, ಲಿವರ್ ಬಗ್ಗೆ ಎಸ್ಪೆಷಲಿ ನಾನು ಯುವಕರಿಗೆ ಹೇಳ್ಬೇಕಂದ್ರೆ, ಲಿವರ್ ಐತಂತಾನೆ ಮರ್ತು ಬಿಟ್ಟಿರ್ತಾರೆ. ಅಷ್ಟು ಕುಡಿತಾರೆ, ಅಷ್ಟು ಕುಡಿಯೋದು, ಅದು ಭಾರಿ ಡೇಂಜರ್. ಹೌದು, ಒಂದು ನಮ್ಮ ಆಹಾರದಿಂದ, ಆಲ್ಕೋಹಾಲ್ ಇಂದ, ಆಹಾರ ಮತ್ತು ಆಲ್ಕೋಹಾಲ್. ಆಲ್ಕೋಹಾಲ್ ಈಗ ಆ ಮೇನ್ ನಾವು ಟ್ಯಾಬ್ಲೆಟ್ಸ್ ಕಟ್ ಮಾಡಿದ್ರೆ ಹೆಲ್ತ್ಗೆ ಏನು ಇಶ್ಯೂ ಆಗಲ್ಲ, ಏನೇನೂ ಆಗಲ್ಲ. ಹಸಿ ತರಕಾರಿ ಜ್ಯೂಸ್ ಆಲ್ರೆಡಿ ಹೇಳಿದ್ದೀನಿ. ಸಿ, ಯಾವ ಯಾವ ಏರಿಯಾದಲ್ಲಿ ಅವರಿದ್ದಾರೆ ಅಲ್ಲಿ ಯಾವ ಎಣ್ಣೆ ಬೀಜ ಉತ್ಪತ್ತಿ ಆಗುತ್ತೆ ಅದು ಅವ್ರ ಬಾಡಿಗೆ ಸುಟ್ಕೊಳ್ಳಿ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಡಾಕ್ಟರ್ SM ರಾಜು ನಮಗೆ ಎಂತಹ ಮಾರ್ಗದರ್ಶನ ಕೊಡ್ತಿದ್ದಾರೆ ಅಂದರೆ, ಪ್ರತಿ ವಾರ ಭಾನುವಾರ ಬಂತಂದರೆ ಯಾವುದೋ ಒಂದು ರೋಗಕ್ಕೆ ಮುಕ್ತಿಯನ್ನು ಕೊಡ್ತಿದ್ದಾರೆ. ನಾವು ಮತ್ತೆ ಬಂದಿದ್ದೀವಿ. ಯಾತಕ್ಕಂತೀರಾ, ದೇಹದ ದೊಡ್ಡ ಅಂಗ ಇದು, ಗೊತ್ತಾಗಿದೆ ನಿಮಗೆ, ಲಿವರ್. ಲಿವರ್ ಸಿರೋಸಿಸ್. ಈ ಲಿವರ್ ಸಿರೋಸಿಸ್ ಯಾಕೆ ಬರ್ತದೆ, ಬನ್ನಿ ಅವರೊಟ್ಟಿಗೆ ಮಾತಾಡೋಣ. ಈ ದೊಡ್ಡ ಅಂಗ ಯಾವ ರೀತಿ ನಾವು ಇದನ್ನು ಕಾಪಾಡ್ಕೋಬೇಕು, ಕಾಪಾಡಿಕೊಂಡು ಒಳ್ಳೆಯ ಜೀವನ ಹೇಗೆ ನಡೆಸ್ಬೇಕು, ಅದು ಕೆಟ್ಟಿದ್ದಾದರೆ ಅದನ್ನ ಹೆಂಗೆ ಸರಿಪಡಿಸ್ಕೋಬೇಕು. ಬನ್ನಿ, ಕಾಯ್ತಾ ಇದ್ದಾರೆ ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ. ಏನು, ನಾನು ಹೋದಲ್ಲೆಲ್ಲ ಪ್ರತಿಯೊಬ್ಬರು ಸಿಕ್ಕೋರೆಲ್ಲ ಫಸ್ಟ್ ನಿಮ್ಮ ಹೆಸರು ತಗೊಳ್ತಾರೆ, ಈಗ ಡಾಕ್ಟರ್ SM ರಾಜು ಅವ್ರದ್ದು ಭಾನುವಾರ ಕಾಯ್ತಾ ಇರ್ತೀವಿ ಅಂತ. ಆ ಥರ ಪ್ರತಿಯೊಬ್ಬರಿಗೂ ನೀವು ಮನಗಳನ್ನು ತಟ್ಬಿಟ್ಟಿದ್ದೀರಿ, ಮುಟ್ಟುಬಿಟ್ಟಿದ್ದೀರಿ ಅಂತ ಹೇಳಬೇಕು. ಈ ಭಾನುವಾರ ಲಿವರ್, ಓಕೆ, ಅದ್ರ ಬಗ್ಗೆ ನೀವು ಎಕ್ಸ್ಪರ್ಟ್ ಬಾಯಿಂದನೇ ಬರ್ಬೇಕಂತಾರಲ್ಲ, ಹಂಗೆ ಹೇಳಿ ಸರ್. ನಾನು ಡಾಕ್ಟರ್ BM ಹೆಗ್ಡೆ ಸಾಹೇಬರನ್ನ ನಾನು ಯಾವಾಗಲೂ ನೆನಪು ಇಟ್ಕೊಳ್ತೀನಿ. ಹೌದು, ಮತ್ತೆ ಅದು ನನ್ನ ಆತ್ಮದಲ್ಲೇ ಅವ್ರು ಇರ್ತಾರೆ. ಕರೆಕ್ಟ್. ಸೊ ಅವರು ಎಸ್ಪೆಷಲಿ ಎಷ್ಟೋ ರೋಲ್ ಇದೆ ಲಿವರ್ಗೆ. ಜನ ಏನು ಲಿವರ್ನ ಡಿಟಾಕ್ಸ್ ಮಾಡುತ್ತೆ, ನಾವೇನು ಕುಡಿತೀವಿ, ಡ್ರಿಂಕ್ಸ್ ತಗೊಳ್ತೀವಿ, ಅದೆಲ್ಲ ಅದೇ ಫೇಮಸ್ ತೆಗಿತದೆ, ಹಾರ್ಮೋನ್ ಅದೆಲ್ಲರಿಗೂ ಗೊತ್ತು. ಆದರೆ ಮೇನ್ ಫಂಕ್ಷನ್ ಏನು ಅದನ್ನೇ ಮರ್ತು ಬಿಟ್ಟಿರ್ತಾರೆ. ಏನು ಲಿವರ್, ಏನು ಲಿವರ್ ಏನಂದ್ರೆ ಮೇನ್ ಗುಣ, ಈಗ ನಾವು ಊಟ ಮಾಡ್ತಾ ಇರ್ತೀವಿ, ಊಟ ಮಾಡೋ ಹೊತ್ತಿನಲ್ಲಿ ನಾವೆಲ್ಲನೂ ಅನ್ನ ಮುದ್ದೆ ಎಲ್ಲ ತಿಂತಾ ಇರ್ತೀವಿ, ರೊಟ್ಟಿ ಇವೆಲ್ಲ. ಹೌದು, ಆ ತಿಂದಾಗ ಅದರದ್ದು ಗ್ಲೂಕೋಸು ಇಮಿಡಿಯೇಟ್ಲಿ ರಿಲೀಸ್ ಆಗ್ತದೆ. ಹೌದು, ನಾವು ತೊಗೊಂಡ ತಕ್ಷಣ ಆ ರಿಲೀಸ್ ಆದಾಗ ಅದನ್ನು ಅಬ್ಸಾರ್ಪ್ಷನ್ ಮಾಡುವಂತಹ ಒಂದು ಬೇಕು, ಅಬ್ಸಾರ್ಪ್ಷನ್ ಮಾಡಿಕೊಂಡು ಅದನ್ನು ಸ್ಟೋರ್ ಮಾಡಬೇಕು ಒಂದು ಕಣಜ, ಒಂದು ಅಂಗ, ಆ ಕಣಜ ಬೇಕು. ಅದೇ ಕಣಜ ಇದು ಲಿವರ್. ಲಿವರ್ ಲಿವರ್ ಏನು ಮಾಡ್ತದೆ, ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ತೈತೆ, ಅದನ್ನು ಗ್ಲೈಕೋಜನ್ ಫಾರ್ಮೆಟ್ ಆಗಿ ಇಟ್ಕೊಂಡು ಯಾವಾಗ ಯಾವಾಗ ಬಾಡಿಗೆ ಬೇಕು ಆ ಎನರ್ಜಿ, ಶುಗರ್ಸ್ ಇಮಿಡಿಯೇಟ್ಲಿ ಆ್ಯಕ್ಟಿವ್ ಆಗೋದಕ್ಕೆ. ಹೌದು, ಆವಾಗ ಅದನ್ನು ರಿಲೀಸ್ ಮಾಡ್ತೈತೆ. ಒಂದೊಂದು ಟೈಮು ನೀವೇ ಇಟ್ಕೊಂಡು ಫ್ರೆಶ್ ಆಗಬೇಕು ಅಂತ ಕಾಫಿ ಕುಡಿತೀವಿ. ಹೌದು, ಯಾಕೆ ಫ್ರೆಶ್ ಸಡನ್ ಆಗಿ ಅದರಲ್ಲಿ ಶುಗರ್ ಇರ್ತದೆ ಕೊಟ್ಟ ಅಂತ ನಮ್ಗೆ ಇನ್ಸ್ಟಂಟಾಗಿ ಇದು ಏನಾದ್ರು ಎನರ್ಜಿ ಕೊಡ್ತಾರೆ, ಎನರ್ಜಿ ಬರುತ್ತೆ. ಡ್ರೈವರ್ಗಳು ಕೆಲವು ಟೈಮು ಇಮಿಡಿಯೇಟ್ಲಿ ಚಾಕ್ಲೇಟ್ ತಗೊಳ್ತಾರೆ. ಹೌದು, ಒಂದು ಎನರ್ಜಿನೂ ಬರ್ತದೆ, ಚೀಪೆಸ್ಟ್ ಎನರ್ಜಿ ಇಮಿಡಿಯೇಟ್ ಆಗಿ. ಸೆಕೆಂಡ್ಲಿ ಮೂಡು ಸ್ವಲ್ಪ ಚೇಂಜ್ ಆಗ್ತಿರ್ತದೆ. ಹೌದು, ನಾವು ಏನೆಲ್ಲ ತಿನ್ನೋದು, ಕೊಲೆಸ್ಟ್ರಾಲ್ ಕಡಿಮೆ ಆಗಿಲ್ಲಂದ್ರೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ತಗೊಳ್ಳೋದು, ಸ್ಟ್ಯಾಟಿನ್ಸ್ ಬ್ಲಡ್ ಥಿನ್ನರ್ ತಗೊಳ್ಳೋದು. ಆದರೆ ಅದು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಟು, ಸ್ಟ್ಯಾಟಿನ್ಸು, ಬ್ಲಡ್ ಥಿನ್ನರ್ಸು ಯಾವ ರೀತಿ ಲಿವರಿಗೆ ಪರಿಣಾಮ ಆಗ್ತದೆ ಅವ್ರ ಲೆಕ್ಚರಲ್ಲಿ ನೀವು ಗೂಗಲ್ಗೂ ಸರ್ಚ್ ಮಾಡಿದ್ರೆ ಗೊತ್ತಾಗ್ತೈತೆ. ಅದೇನು ಮಾಡ್ತದೆ, ಇದ್ರ ಡ್ಯಾಮೇಜ್ ಮಾಡ್ತೈತೆ. ಡ್ಯಾಮೇಜ್ ಮಾಡಿದಾಗ ಎಲ್ಲೋಗ್ಬೇಕು, ಅದು ಶುಗರ್ಸು ಗ್ಲೂಕೋಸು ಬ್ಲಡ್ಡಲ್ಲೇ ಇರ್ತೈತೆ. ಸೊ ಕಂಟ್ರೋಲೇ ಆಗಲ್ಲ. ಇವತ್ತು ಟಾಪ್ ಡಾಕ್ಟರ್ಸ್ ಇಮಿಡಿಯೇಟ್ಲಿ ಅದನ್ನು ಸ್ಟಾಪ್ ಮಾಡಿಸ್ತಾರೆ, ಎಸ್ಪೆಷಲಿ ಡಯಾಬಿಟಿಸ್ ಟ್ರೀಟ್ಮೆಂಟ್ ಮಾಡೋ ಹೊತ್ತಿನಲ್ಲಿ. ಈಗ ನನ್ನಲ್ಲಿ ಬರ್ತಾರೆ, ಎಲ್ಲ ಯಾವ ಬರ್ತಾರೆ ಅಂದರೆ ಎಲ್ಲ ಡಾಕ್ಟರ್ಸ್ ಹತ್ರ ಹೋಗಿ ಇನ್ನೇನು ಇನ್ನು ಈ ಪಾದ ಉರಿತೈತೆ, ಕಂಟ್ರೋಲ್ ಆಗ್ತಾ ಇಲ್ಲ, ಇನ್ಸುಲಿನ್ ಯೂನಿಟ್ಸ್ ರೈಸ್ ಮಾಡ್ತಾ ಇದ್ದಾರೆ, ಕಣ್ಣು ಮೊಬ್ಬೊಂಬ ಆಗ್ತಾ ಇರ್ತೈತೆ, ಆಮೇಲೆ ಬಾಡಿಯೆಲ್ಲ ಊತ ಆಗ್ತಾ ಇರ್ತೈತೆ, ಕ್ರಿಯೇಟಿನ್ ಇನ್ಕ್ರೀಸ್ ಆಗ್ತದೆ, ಆ ಟೈಮ್ನಲ್ಲಿ ಬರ್ತಾರೆ. ನಾನು ಫಸ್ಟ್ ಮಾಡೋದೇನು, ಅವ್ರ ಲಿವರ್ನ ಸ್ವಚ್ಛ ಮಾಡೋಕೆ ಹೋಗ್ತೀನಿ. ಸ್ವಚ್ಛ ಮಾಡೋದು ಹೆಂಗೆ, ಫಸ್ಟ್ ಲಿಸ್ಟ್ ನೋಡ್ತೀನಿ, ಟ್ಯಾಬ್ಲೆಟ್ ಲಿಸ್ಟ್. ಆ ಟ್ಯಾಬ್ಲೆಟ್ಸ್ ಫಸ್ಟ್ ಅದನ್ನು ಕಟ್ ಮಾಡಿರಿ, ಇಲ್ಲಾಂದರೆ ನಂದು ಟ್ರೀಟ್ಮೆಂಟ್ ತಗೊಳಕ್ಕೆ ಹೋಗ್ಬಿಟ್ಟು ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂತ ಹೇಳ್ತೀನಿ. ಅದನ್ನು ಅಂದರೆ ಯಾವ್ದು ಕಟ್ ಮಾಡೋದು, ಸ್ಟ್ಯಾಟಿನ್ಸ್ ಅಂದರೆ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸ್, ಮತ್ತು ಬ್ಲಡ್ ಥಿನ್ನರ್ನ ಫಸ್ಟ್ ಹೇಳ್ತೀನಿ ಕಟ್ ಮಾಡಬೇಕು, ತಗೊಳ್ಬೇಕು. ಈಗ ಆ ಮೇನ್ ನಾವು ಟ್ಯಾಬ್ಲೆಟ್ಸು ಕಟ್ ಮಾಡಿದರೆ ಹೆಲ್ತ್ಗೆ ಏನು ಇಶ್ಯೂ ಆಗಲ್ಲ, ಏನೇನೂ ಆಗಲ್ಲ. ಹಸಿ ತರಕಾರಿ ಜ್ಯೂಸ್ ಆಲ್ರೆಡಿ ಹೇಳಿದ್ದೀನಿ. ಹೌದು, ಬೆಳ್ಳುಳ್ಳಿ ಶುಂಠಿ ಮೆಂತ್ಯ ಕಾಳು ಆಲ್ರೆಡಿ ಹೇಳಿದ್ದೀನಿ. ರಾ ವೆಜಿಟೇಬಲ್ ಜ್ಯೂಸ್ ಅಂದ್ರೆ ಬ್ಲಡ್ ಥಿನ್ನರ್ ಹೇಳಿದ್ರಿ. ಆಮೇಲೆ ಆಲ್ರೆಡಿ ಅಗಸೆ ಮಜ್ಜಿಗೆ ಎಲ್ಲ ಮನೆಯಲ್ಲಿ
100% ಇರುವಾಗಲ್ಲ. ಇದನ್ನ ಸ್ಪಷ್ಟವಾಗಿ ಡಾಕ್ಟರ್ ಬಿ ಎಮ್ ಹೆಗಡೆ ಸಾಹೇಬರು ಎಗೇನ್ ಅಂಡ್ ಎಗೇನ್ ಹೇಳ್ತಾರೆ. ಹೌದು. ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇದೆ, ಏನಾಗ್ತದೋ, ಇದಾಗ್ತದೋ, ಏನೇನೂ ಆಗಲ್ಲ. ಹೌದು. ನಾವು ವಿಲ್ ಕಮ್ ಬ್ಯಾಕ್ ಟು ದ ಲಿವರ್ದು ಯಾವ ರೀತಿ ಅಂತ. ಲಿವರ್ ಲಿವರ್ ಸಿರೋಸಿಸ್ ಒಂದು, ಲಿವರ್ ಕಾಯಿಲೆ ಒಂದು, ಅದು ಬೇರೆ ಬೇರೆ. ಈಗ ನೋಡ್ರಿ, ಫ್ಯಾಟಿ ಲಿವರ್ ಅದೇ ಸ್ಟೇಜಸ್. ಸ್ಟೇಜಸ್ ಫ್ಯಾಟಿ ಲಿವರ್ ಗ್ರೇಡ್ 1, ಫ್ಯಾಟಿ ಲಿವರ್ ಗ್ರೇಡ್ 2, ದೇರ್ ಆಫ್ಟರ್ ಲಾಸ್ಟ್ ಸ್ಟೇಜ್ ಲಿವರ್ ಸಿರೋಸಿಸ್. ಕರೆಕ್ಟಾ? ಫಸ್ಟ್ ವೀಕ್ಷಕರಿಗೆ ಯಾವ ಕಾರಣದಿಂದ ನಮ್ಮ ಲಿವರ್ ಆರೋಗ್ಯ ಕೆಡುತ್ತದೆ? ಒಂದು, ನಮ್ಮ ಆಹಾರದಿಂದ, ಆಲ್ಕೋಹಾಲಿಂದ. ಆಹಾರ ಮತ್ತು ಆಲ್ಕೋಹಾಲ್. ಆಲ್ಕೋಹಾಲ್ ಆಹಾರದಲ್ಲಿ ಎಸ್ಪೆಷಲಿ ಅನ್ನಸಲಿ ಜಂಕ್ ಫುಡ್ಸ್ ತಿನ್ನೋದ್ರಿಂದ, ಆಮೇಲೆ ಹೆಚ್ಚಾಗಿ ಮಾತ್ರೆಗಳು ತಗೊಳ್ಳೋದ್ರಿಂದ, ತಾವು ತಾವೇ ಹೋಗ್ತಾರೆ ತಗೊಳ್ಳೋದು, ಸ್ವಲ್ಪ ಕೆಮ್ಮು ಬರ್ತದೆ, ಏನು ತಗೊಳ್ಳೋದು, ಏನು ಬೇಕಾಗಿಲ್ಲ, ಬರೀ ಮಸಾಲ ಕಷಾಯ ನಾನೇನು ಬರ್ದಿದ್ದೆ ನಾನು ಮಾಡ್ಕೊಂಡ್ರೆ ಸಾಕು, ಆಟೋಮ್ಯಾಟಿಕ್ಲಿ ಫೀವರ್ ಇಶ್ಯೂ ಅದು ಎಲ್ಲ ಹೊರಟೋಗ್ತದೆ. ಅಲ್ಲ, ಬಟ್ ಆದ್ರೂ ನಾವು ಅವ್ರಿಗೆ ಭಯ ಹೋಗೋದು, ಇಮಿಡಿಯೇಟಾಗಿ ಒಂದು ಮಾತ್ರೆ ತಗೊಂಡ್ಬಿಡೋದು. ಸೊ ಆದ್ದರಿಂದ ಒಂದು, ನಮ್ಮ ನಮ್ಮಲ್ಲದೇ ಕಾನ್ಫಿಡೆನ್ಸ್ ಬೇಕು ಶರೀರದ ಬಗ್ಗೆ. ಇದು ಹಿಂಗೆ ಇರ್ತೈತೆ, ಹೀಗೆ ಆಗುತ್ತೆ, ಅಷ್ಟು ಶಕ್ತಿ ಇದೆ ಶರೀರದಲ್ಲಿ ನಮಗೆ, ಅದ್ರ ಬಗ್ಗೆ ನಮಗೆ ಇದಿಲ್ಲ, ಒಂದು ಕಾನ್ಫಿಡೆನ್ಸ್ ಇಲ್ಲ. ಆಮೇಲೆ ಬಾಡಿ ಬಗ್ಗೆ ನಾವು ರೆಸ್ಪೆಕ್ಟು ಕೊಡಲ್ಲ, ಏನೋ ಇದು ಇದು ಅಂತ. ಅಲ್ಲ, ಲಿವರ್ ಬಗ್ಗೆ ಎಸ್ಪೆಷಲಿ ನಾನು ಯುವಕರಿಗೆ ಹೇಳಬೇಕಂದ್ರೆ, ಲಿವರ್ 5 ಅಂತಲೇ ಮರ್ತು ಬಿಟ್ಟಿರ್ತಾರೆ. ಅಷ್ಟು ಕುಡಿತಾರೆ, ಅಷ್ಟು ಕುಡಿಯೋದು, ಅದು ಭಾರಿ ಡೇಂಜರಸ್. ಹೌದು. ನೆನ್ನೆ ಒಬ್ಬರದು ಟೆಸ್ಟಿಮೋನಿ ತಗೊಂಡೆ. ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ವಿಜಯಲಕ್ಷ್ಮಿ. ಓಕೆ, ನಿಮ್ದು ಯಾವೂರು? ನಮ್ದು ಹಿರಿಯೂರು ಸರ್, ಬೆಂಗಳೂರಲ್ಲಿ ಯಲಹಂಕ ಇದ್ರಲ್ಲಿ ಇದ್ದೀವಿ, ಮಾಗಡಿ ರೋಡು, ತುಂಗಾನಗರ. ಓಕೆ. ಅಲ್ಲಿ ಇದ್ದೀವಿ. ನಮ್ಮ ಮನೆಯವರು CRPF ಅಲ್ಲಿ, ಆರ್ಮಿಯಲ್ಲಿರೋದು. ಓಕೆ. ಅಲ್ಲಿ ಅವ್ರಿಗೆ ಡ್ರಿಂಕ್ಸ್ ತುಂಬಾ ಮಾಡೋದ್ರಿಂದ ಲಿವರ್ ಪ್ರಾಬ್ಲಮ್ ಇತ್ತು. ಅದು ಜಾಸ್ತಿ ಆಗ್ಬಿಟ್ಟು ಹೊಟ್ಟೆ ಊತ ಮತ್ತೆ ಲಿವರ್ ಸೈಡ್ ಊತ ಬಂದಿತ್ತು. ಕಾಲೆಲ್ಲ ಊದ್ಕೊಂಡ್ಬಿಟ್ಟು ಶಿಸ್ತಪ್ಪಾಗಿತ್ತು ಕಾಲು. ಅವಾಗ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಆಸ್ಪತ್ರೆನಲ್ಲಿ ನಮ್ಗೆ ಹೇಳಿದ್ರು ನೀರು ತೆಗಿಬೇಕು, ಹೊಟ್ಟೆಲಿ ನೀರು ತುಂಬಿದೆ, ಕಾಲು ಆಪರೇಷನ್ ಮಾಡಬೇಕು, ಇಲ್ಲಾಂದ್ರೆ ಜೀವಕ್ಕೆ ಇದಾಗುತ್ತೆ ಅಂತ ಹೇಳಿದ್ರು ಸರ್. ನಾವು ಅವಾಗ, ನಾನಾಗಲೇ ಆಲ್ರೆಡಿ ಶುಗರ್ಗೆ ತಗೊಂಡಿದ್ದೆ ಮೆಡಿಷನ್, ಅದರಿಂದ ನನಗೆ ಒಂದು ಮನಸ್ಸಲ್ಲಿ ಇಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಕರ್ಕೊಂಡೋದ್ರೆ ಆಗ್ಬೋದು ಅಂತ ಹೇಳ್ಬಿಟ್ಟು ಆಸ್ಪತ್ರೆಯಿಂದ ಹಂಗೆ ಅಡ್ಮಿಟ್ ಮಾಡಲಿಲ್ಲ ಸರ್. ನಾನು ಕರ್ಕೊಂಡು ಹಂಗೆ ಆಟೋದಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಮೆಡಿಷನ್ ತೊಗೊಂಡೋದ್ವಿ. ತೊಗೊಂಡೋಗಿ ಎರಡೇ ದಿನ ಆಗಿದ್ದು ಸರ್, ಎರಡೇ ದಿನ ತೊಗೊಂಡಿದ್ದು ನಮ್ಮ ಮನೆಯವರು. ಇದು ತೊಗೊಂಡ್ರು ಬೆಳಗ್ಗೆ, ಬೇವಿನ ಸೊಪ್ಪು ಮತ್ತೆ ಇದ್ರು ಎಲೆ ಸರ್, ಎರಡು ಅದು ತಗೊಂಡ್ರು, ಮತ್ತೆ ಮೆಡಿಷನ್ ತಗೊಂಡ್ರು, ಎರಡು ತರ ಪೌಡ್ರು ಮತ್ತೆ ಮೆಡಿಷನ್ ತಗೊಂಡ್ರು, ಮತ್ತೆ ಮೆಂತ್ಯೆ, ಬೆಳ್ಳುಳ್ಳಿ, ಶುಂಠಿ ಅದು ತಗೊಂಡ್ರು ಸರ್, ಮತ್ತೆ ಅಗಸೆ ಮಜ್ಜಿಗೆ, ತರಕಾರಿ ಜ್ಯೂಸು, ಇದೆಲ್ಲ ತಗೊಂಡು ಎರಡೇ ದಿನಕ್ಕೆ ಸರ್ ಅವರು ಹೊಟ್ಟೆ ಊತ ಕಮ್ಮಿ ಆಯ್ತು, ಲಿವರ್ ಊತ ಕಮ್ಮಿ ಆಯ್ತು, ಕಾಲು ನಾರ್ಮಲ್ ಆಗಿದೆ ಸರ್. ಇವಾಗ ಅವರು ಡ್ಯೂಟಿ, ಎರಡನೇ ತಾರೀಕಿಗೆ ಡ್ಯೂಟಿಗೆ ಹೋಗಿ ನಿಮ್ಮ ಮೆಡಿಷನ್ನು ಎಲ್ಲ ತಗೋತಾ ಇದ್ದಾರೆ, ಜ್ಯೂಸ್ನು ಎಲ್ಲ ತಗೋತಾ ಇದ್ದಾರೆ. ಮಿರಾಕಲ್ ಡ್ರಿಂಕ್ಸ್ನ ರೂವಾರಿ ಡಾಕ್ಟರ್ ಎಸ್ ಎಂ ರಾಜು ಮಾತನ್ನು ನಂಬಿ ಅದೇ ಪ್ರೋಟೋಕಾಲ್ ಪಾಲಿಸಿ ಈ ರೀತಿ ಬಂದಿದೆ ರಿಸಲ್ಟು. ಆಮೇಲೆ ಪ್ಲಸ್ ಫುಡ್ ಇಸ್ ದ ಮೆಡಿಸನ್. ಹಾಂ, ಅದು ಭಾರಿ ಇಂಪಾರ್ಟೆಂಟ್. ಕರೆಕ್ಟ್. ಜೊತೆನಲ್ಲಿ ಏನು ನಾವು ಔಷಧಿ ತೊಗೊಂಬಿಟ್ಟಿದ್ದೀವಿ ಇದು ಅಂತಲ್ಲ, ಔಷಧಿ ಇಟ್ ಇಸ್ ಲೈಕ್ ಎ ಕೆಟಲಿಸ್ಟ್. ಅದು ಔಷಧಿ ಅಂತ ಹೇಳೋಕ್ಕಾಗಲ್ಲ, ಅದನ್ನು ನೀವು ಹೇಳ್ತಾ ಇದ್ದೀರ. ಕರೆಕ್ಟ್. ಹಾಂ, ಅದು ಕೆಟಲಿಸ್ಟ್, ಅಲ್ಟಿಮೇಟ್ಲಿ ಆಹಾರ, ಆಹಾರವೇ ಔಷಧಿ. ಮನೆಯಲ್ಲಿ ಏನಿದೆ ಔಷಧಿ ವ್ಯಾಲ್ಯೂ ಅದನ್ನು ತಗೊಳ್ಳಿ. ಹಸಿ ತರಕಾರಿ ಜ್ಯೂಸ್ ಅದು ಯಾರು ಸಾಮಾನ್ಯವಾಗಿ ಹೇಳಲ್ಲ. ಅಗಸೆ ಮಜ್ಜಿಗೆ, ಬೆಳ್ಳುಳ್ಳಿ, ಶುಂಠಿ, ಮೆಂತ್ಯ ಕಾಳು. ಕರೆಕ್ಟ್. ಆಮೇಲೆ ಬಾಳೆ ದಿಂಡಿನ ರಸ. ನಮ್ಮ ಆಹಾರದಲ್ಲಿ ಲಿವರಿಗೆ ಡ್ಯಾಮೇಜ್ ಆಗುವಂಥದ್ದು ಯಾವ್ದು ಆಹಾರ? ಎಸ್ಪೆಷಲಿ ಫಸ್ಟ್ ಆಲ್ಕೋಹಾಲ್. ಆಲ್ಕೋಹಾಲ್ ಆಹಾರದಲ್ಲೇ ಇದು ಎಕ್ಸರ್ಸೈಸ್. ನಂಬರ್ 1. ನಂಬರ್ 2, ಹೈ ಇಂಟೇಕ್ ಆಫ್ ಫ್ಯಾಟ್ಸ್ ಅಂಡ್ ಯುನೋ ಆಯಿಲ್ಸ್, ಸ್ಯಾಚುರೇಟೆಡ್ ಫ್ಯಾಟ್ಸ್. ಜಾಸ್ತಿ ಇಂಟೇಕ್ ಮಾಡೋದು. ನಾನ್ ವೆಜ್ ಆಗಲಿ, ಫ್ರೈಡ್ ಐಟಮ್ಸ್ ಆಗಲಿ, ಜಂಕ್ ಫುಡ್ಸ್. ಆಮೇಲೆ ಹೆಚ್ಚು ಉಪ್ಪು ತಿನ್ನೋದು, ಚೆನ್ನಾಗಿ ತಿನ್ನೋದು, ಏನೋ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ತಗೊಳೋದು ಅವೆಲ್ಲ ಮಾಡ್ಕೊಡೋದು ಮಾಡಬಾರ್ದು. ಈಗ ನಮ್ಮ ಹೊಟ್ಟೆನಲ್ಲಿ ಏನೋ ಅನೀಸಿನೆಸ್ ಆಗ್ತೈತೆ ಅಂದರೆ ಯಾವುದೋ ಒಂದು ಊಟ ನಮಗೆ ಅದು ಸರಿ ಹೋಗ್ತಿಲ್ಲ, ಅದು ನಾವೇ ಡಾಕ್ಟರ್ ಆಗಬೇಕು ನಮ್ಮ ಶರೀರಕ್ಕೆ, ಅದನ್ನು ನಾವು ಅವಾಯ್ಡ್ ಮಾಡಬೇಕು. ಈಗ ನನಗೆ ಎಲ್ಲ ಕಾಮನ್ ಪಬ್ಲಿಕ್ಕಿಗೆ ಒಂದು ಪ್ರಶ್ನೆ ಕಾಡ್ತಾ ಇರ್ತದೆ, ಆಲ್ಕೋಹಾಲು ಮಾಡ್ರೇಟ್ ಡ್ರಿಂಕಿಂಗ್ ಅಂತ ಒಂದು ಬಂದ್ಬಿಡಿದೆ ಜಾರ್ಗನ್. ಓಕೆ. ಸೊ ನೀವು ಹೇಳೋ ಪ್ರಕಾರ ಯಾವ ಲಿಮಿಟ್ ಅನ್ನು ದಾಟಿ? ನಾನು ಬಂದವರಿಗೆಲ್ಲ ಅದೇ ಹೇಳೋದು, ಮಾಡ್ರೇಟ್ ಡ್ರಿಂಕ್ ಅಂದರೆ ಏನದು, ಎಷ್ಟು ಕುಡಿಬೇಕು ಕುಡಿ? ಒಂದು, ನಾನೇನು ರಿಪೋರ್ಟ್ಸ್ ನೋಡಿಲ್ಲ, ಯುರೋಪಿಯನ್ ಏನೋ ಮೆಡಿಕಲ್ ಅಸೋಸಿಯೇಷನ್ ಜರ್ನಲ್ಸ್ ಪ್ರಕಾರ 25 ml ಈಸ್ 1 unit, ದಟ್ ಮೀನ್ಸ್ 1 peg 25 ml. ಅಂತ ಹೌದು, ಮೆನ್ನಿಗೆ
3-4 ಎವ್ರಿ ಡೇ ತೊಗೊಂಡ್ರು ಏನೂ ಆಗಲ್ಲ ಅಂತ ಅಂತ ಹೇಳಿದ್ದಾರೆ. ವಿಮೆನ್ಗೆ 2-3 ಯೂನಿಟ್ಸ್ ತೊಗೊಂಡ್ರೆ ಏನೂ ಆಗಲ್ಲ ಅಂತ. ಬಟ್ ತೊಗೋಬೇಕಾದ್ರೆ ಇರ್ಬೇಕು. ಅಲ್ಲಲ್ಲಲ್ಲ, ಒಂದು ವೇಳೆ ತಗೊಂಡ್ರೆ ಫಸ್ಟ್ ಬಾಡಿ ಡಿಟಾಕ್ಸ್ ಮಾಡಬೇಕು ಒಂದು ತಿಂಗಳು. ಒಂದು ತಿಂಗಳು ಏನು ಮುಟ್ಟಬಾರ್ದು. ಸೊ ಆಮೇಲೆ 30 ml ತೊಗೊಂಡ್ರೆ ಅವ್ರಿಗೂ 900 ml ತಗೋಷ್ಟು ಪ್ಲೆಷರ್ ಸಿಗುತ್ತೆ. ನನಗೆ ಬಂದವರು ಡೈರೆಕ್ಟಾಗಿ ಹೇಳ್ತಾರೆ, ಸರ್ ಡ್ರಿಂಕ್ಸ್ ಬಗ್ಗೆ ಹೇಳ್ರಿ ಅಂತ. ಯಾಕಂದ್ರೆ ಎಲ್ಲರಿಗೂ ಅವ್ರ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡಬೇಕು, ಆರೋಗ್ಯನೂ ಕಾಪಾಡ್ಕೊಳ್ಬೇಕು ಯಾವ ರೀತಿ. ಆಮೇಲೆ ಅದು ಒಂದೇ ಆರ್ಗನ್ ರೀಗ್ರೋ ಆಗುತ್ತೆ. ಹೌದು, ಉಗುರಿದ್ದಂಗೆ. ಈವನ್ ಲಿವರ್ ಸಿರೋಸಿಸ್, ದಟ್ ಇಸ್ ದ ಲಾಸ್ಟ್ ಸ್ಟೇಜ್. ಎಂಥ ಪ್ರಿಕೇರಿಯಸ್ ಕಂಡೀಷನ್ ಅಲ್ಲಿ ಬಂದಿದ್ರು ಅಂದರೆ, ಒಂದು MNC ಹಾಸ್ಪಿಟಲ್, ನನ್ನ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಒಂದು ಸರಿ ವಾಟರ್ನು ತೆಗೆದಿದ್ದಾರೆ. ನೆಕ್ಸ್ಟ್ ಏನು ಒಂದು ತಿಂಗಳಾದಮೇಲೆ ಹೇಳಿದ್ದಾರೆ, ಅವ್ರಿಗೆ ಎಸ್ಟಿಮೇಷನ್ ಕೊಟ್ಟಿದ್ದಾರೆ, ನೀವು ನಿಮ್ಮ ಆರ್ಗನ್ನೇ ಯಾರಾದರೂ ಕೊಟ್ಟರೆ 38 ಲಕ್ಷ ಆಗುತ್ತೆ ಮಿನಿಮಮ್ ಟ್ರಾನ್ಸ್ಪ್ಲಾಂಟ್ಗೆ. ಬೇರೆಯವ್ರದ್ದು ಆರ್ಗನ್ ನಾವೇನೇ ಮಾಡ್ತಂತಂದರೆ ಇನ್ನೊಂದು 56 ಲಕ್ಷ ಏನೋ ಅಂತ ಆಗ್ತೈತೆ ಅಂತ ಎಸ್ಟಿಮೇಷನ್ ತೊಗೊಂಡು ನನಗೆ ಕೊಟ್ಟರು. ಆಮೇಲೆ ಅವ್ರೇನು ಮಾಡಿದ್ರು, CM House ಹೋಗಿದ್ದಾರೆ. CM House ಯಾರೋ ಸಮ್ ಜೆಂಟಲ್ಮ್ಯಾನ್, ಏ ಇದಕ್ಕೆ ರಾಜು ಸಾಹೇಬ್ರ ಹತ್ರ ಹೋಗ್ರಿ, ಅವ್ರ ಹತ್ರ ಟ್ರೀಟ್ಮೆಂಟ್ ಐತೆ ಅಂತ ಹೇಳಿದ್ರೆ ಎಂಡ್ ಸ್ಟೇಜ್. ಸೊ ನನ್ನ ಹತ್ರ ಬಂದಾಗ ಅವ್ರು ಇಟ್ಕೊಂಡು ಬಂದಿದ್ರು. ನೆಟ್ಟಿಗೆ ನಾನು ಹೇಳ್ದಂಗೆ ಆಹಾರದ ಕಂಟ್ರೋಲ್ ಮಾಡಿದ್ದಕ್ಕೆ 3 ತಿಂಗಳಿಗೆ 100% ಸರಿಯೋಗಿ ಬಂದರು. ಮತ್ತೆ ಅದೇ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸಿದ್ದಾರೆ. ಅವರಂದ್ರು ಇಲ್ಲಿ ಇದು ಲಿವರ್ ಟ್ರಾನ್ಸ್ಪ್ಲಾಂಟ್ ಏನು ಬೇಕಾಗಿಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ. ಸೊ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ಆನೆಸ್ಟ್ ಇರಬೇಕು. ಆನೆಸ್ಟ್ ಅಂದರೆ ನಾನೇನು ಬರ್ದಿದ್ದೀನಿ ಒಂದೊಂದು ಅಕ್ಷರನೂ ಆನೆಸ್ಟ್ ಇರಬೇಕು. ಏನು ಗೊತ್ತಾ, ಏನು ತಿನ್ನಬೇಡ್ರಿ ಅಂದರೆ ಅದನ್ನೇ ತಿನ್ನೋದು ಜನರಲಿ. ಹೌದು. ಆಮೇಲೆ ಕದ್ದು ಬಿಟ್ಟು ಮನೇಲಿ ಮನೆಯವ್ರಿಗೆ ಗೊತ್ತಾಗದಂಗೆ ಏನಾದ್ರು ತಿನ್ಬಿಡೋದು, ಪಕೋಡ ತಿನ್ಬಿಡೋದು, ಇಲ್ಲ ಆಲ್ಕೋಹಾಲ್, ಎಸ್ಪೆಷಲಿ ಆಲ್ಕೋಹಾಲಿಂದ ಏನಾಗಿರ್ಬೋದು ಅವ್ರಿಗೆ ಅಜ್ಜು ಕರೆದಿದ್ದ ಪದಾರ್ಥಗಳು ಸಂಡಿಗೆ ಎಲ್ಲ ಮಾಡಬಾರ್ದು. ಹೌದು, ಇದು ಭಾರಿ ಒಳ್ಳೆ ಮಾತು ಹೇಳಿದ್ರು. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಬಿಟ್ರೆ ಅದು ಎಲ್ರಿಗೂ ಒಂದು ಹತ್ತುಬದ್ಧ ಹಾಕುದು. ಪೇಷಂಟ್ಗೆ ಪಾಪ ಪೇಷಂಟ್ ಹೆಂಗೆ ನೋಡಬಾರ್ದು. ಹೌದು ಹೌದು. ನಾನು ಪೇಷಂಟ್ ಆದರೆ ನನ್ನ ಸ್ಥಿತಿ ಹೆಂಗಿರುತ್ತೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಆಹಾರನ ಅವ್ರಿಗೆ ತಯಾರು ಮಾಡಬೇಕು. ಉಪ್ಪು, ಎಣ್ಣೆ, ಬೆಣ್ಣೆ, ತುಪ್ಪ ನೋಡಿ. ಸಿ, ಯಾವ ಯಾವ ಏರಿಯಾದಲ್ಲಿ ಅವರಿದ್ದಾರೆ ಅಲ್ಲಿ ಯಾವ ಎಣ್ಣೆ ಬೀಜ ಉತ್ಪತ್ತಿ ಆಗುತ್ತೆ ಅದು ಅವ್ರ ಬಾಡಿಗೆ ಸೂಟಬೇಕು. ಆ ಬಾಡಿ ಆ ಡೆಮೋಗ್ರಫಿಕಲಿ ಅಡ್ಜಸ್ಟ್ ಆಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಇಲ್ಲಿ ಕಡಲೆ ಬೀಜ ಉತ್ಪತ್ತಿ ಆಗುತ್ತೆ ಅದು ನಮ್ಮ ಕಡಲೆ ಬೀಜದ್ದು. ಕೋಸ್ಟ್ ಏರಿಯಾದಲ್ಲಿ ಕೋಕೋನಟ್ ಆಯಿಲ್ ಅಂದರೆ ಅವ್ರ ಕೋಕೋನಟ್ ಆಯಿಲ್ ಆ ಏರಿಯಾದವರಿಗೆ ಅದು ಕರೆಕ್ಟ್. ಅದು ಜನರಲಿ ಅಕಾರ್ಡಿಂಗ್ ಟು ದಿ ಇದು ಏನೋ. ಹೌದು ಹೌದು, ಆಯುರ್ವೇದ ಪ್ರಕಾರ ಕರೆಕ್ಟ್. ಬೇಗ ಗುಣಮುಖ ಆಗಬೇಕಂದ್ರೆ ಸಪ್ಲಿಮೆಂಟ್ ಬೇಕೇ ಬೇಕು. ಸೊ ನಮ್ಮ ಸಪ್ಲಿಮೆಂಟ್ ಏನಿಲ್ಲ? ಏನೂ ಇಲ್ಲ. ಗ್ಯಾಸ್ಟ್ರೋ ಸಪೋರ್ಟು, ಲಿವರ್ ಸಪೋರ್ಟು, ರೀನಲ್ ಸಪೋರ್ಟು, ಮೂರು ಬೆಳಗ್ಗೆ ಮತ್ತು ಸಂಜೆ. ಆಮೇಲೆ 2 ಸರಿ ಹಸಿ ತರಕಾರಿ ಜ್ಯೂಸು, 2 ಸರಿ ಅಗಸೆ ಮಜ್ಜಿಗೆ, 1 ಸರಿ ಬೆಳ್ಳುಳ್ಳಿ ಶುಂಠಿ ಮೆಂತೆ ಕಾಳು. ಅದು ಊಟ ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಊಟದಲ್ಲಿ 30-40% ಮೇಲೆ ಅನ್ನ, ಮುದ್ದೆ, ಸಿರಿಧಾನ್ಯ ತಿನ್ನಬಾರ್ದು, ಅದು ಕರಗಲ್ಲ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಟ್ರೀಟ್ಮೆಂಟ್ ಕೊಟ್ಟಾಗ ಕಿಡ್ನಿ ಸ್ಟೋನ್ ಇದ್ದರೆ ಅದು ಹೋಗುತ್ತೆ, ಗಾಲ್ ಬ್ಲಡರ್ ಸ್ಟೋನ್ ಇದ್ದರೆ ಅದು ಹೋಗುತ್ತೆ, ಡಯಾಬಿಟೀಸ್ ಇದ್ದರೆ ನಾರ್ಮಲ್ ಆಗುತ್ತೆ. ಅದು ಇಮಿಡಿಯೇಟ್ಲಿ ಅವರು ಇನ್ಸುಲಿನ್ ತಗೊಳ್ತಾ ಇದ್ರೆ 3ನೇ ದಿನನೇ 50% ರಾತ್ರಿ ಇನ್ಸುಲಿನ್ ಡೌನ್ ಮಾಡಬೇಕಾಗ್ತದೆ. ಯಾಕೆಂದರೆ ಈ ಒಂದು ಇದರಲ್ಲಿ ಒಂದು ಬ್ರಹ್ಮಾಸ್ತ್ರದಲ್ಲಿ ಮಲ್ಟಿಪಲ್ ಮತ್ತು ಇದು ಬಾಡಿ ಇದಾಗುತ್ತೆ. ರೈಟ್ ಸರ್, ಒಳ್ಳೆ ಮಾಹಿತಿ ಈ ಲಿವರ್ ಬಗ್ಗೆ. ಸೊ ವಿತ್ ಸಪ್ಲಿಮೆಂಟ್ಸನ್ನು ಹೇಳಿದ್ರಿ. ಈಗ ವೀಕ್ಷಕರು ಏನಂದ್ರೆ, ಇವಾಗ ನಾವು ಎಪಿಸೋಡ್ ಮಾಡಕ್ಕೆ ಶುರು ಮಾಡಿದ್ದು 5ನೇ ತಿಂಗಳು ಆಗಸ್ಟಲ್ಲಿ, ಫಸ್ಟ್ ಎಪಿಸೋಡ್ 6th ನೀವು ರಿಲೀಸ್ ಮಾಡಿ ನೋಡಿ ಸರ್. ವೀಕ್ಷಕರಲ್ಲಿ ಏನು ವಿನಂತಿ ಅಂದರೆ, ಯಾರಾದರೂ ಬಂದು ಇಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ನಿಮ್ಮ ಫೀಡ್ಬ್ಯಾಕ್ ನಮ್ಗೆ ಬೇಕು. ಸೊ ಡೆಫಿನೆಟ್ಲಿ ನೀವು ಹೇಳ್ಕೊಡ್ತೀರಾ ಅಂತ ಹೇಳ್ತಾ, ಸೊ ಅದಕ್ಕಾಗಿ ಸರ್ ಧನ್ಯವಾದ ಹೇಳೋಣ ಸರ್. ಥ್ಯಾಂಕ್ ಯು. ಓಕೆ, ಮುಂದಿನ ವಾರ ಮತ್ತೆ ಸಿಗೋಣ. ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.